ನೋಡಿ ಸ್ನೇಹಿತರೆ, ದೇವರ ವಾಕ್ಯ ಹೇಳ್ತದೆ, ನಿನ್ನ ಯೌವನ ಕಾಲದಲ್ಲಿಯೇ ಸೃಷ್ಟಿಕರ್ತನನ್ನ ಸ್ಮರಿಸು ಎಂಬುದಾಗಿ. ಯಾಕೆ ನಾವು ಯೌವನ ಕಾಲದಲ್ಲಿ ನಮ್ಮ ಸೃಷ್ಟಿಕರ್ತನನ್ನ ಸ್ಮರಿಸಬೇಕು ಎಂಬುದಾಗಿ ಹೇಳುವುದಾದ್ರೆ, ಯೌವನ ಪ್ರಾಯದಲ್ಲಿ ನಮ್ಮ ಜೀವನದ ಬಹಳ ಪ್ರಾಮುಖ್ಯವಾದಂಥ ತೀರ್ಮಾನಗಳನ್ನು, ನಿರ್ಧಾರಗಳನ್ನು ನಾವು ಮಾಡುತ್ತೇವೆ. ನಮ್ಮ ವಿದ್ಯಾಭ್ಯಾಸದ ವಿಷಯದಲ್ಲಿ, ನಮ್ಮ ಕೆಲಸದ ವಿಷಯದಲ್ಲಿ, ನಮ್ಮ ಮದುವೆಯ ವಿಷಯದಲ್ಲಿ ಅನೇಕರು ಈ ನಿರ್ಧಾರಗಳನ್ನು ತಮ್ಮ ಸ್ವಂತ ಬಲ ಜ್ಞಾನದಿಂದ ಮಾಡಿ ತಮ್ಮ ಜೀವನದಲ್ಲಿ ಸಮಸ್ಯೆಗೆ ಒಳಗಾಗಿರುವುದನ್ನು ನಾವು ನೋಡ್ತೇವೆ. ಆದರೆ ಯಾವ ವ್ಯಕ್ತಿ ತನ್ನ ಯೌವನ ಕಾಲದಲ್ಲಿಯೇ ದೇವರಿಗೆ ತನ್ನನ್ನು ಒಪ್ಪಿಸಿಕೊಟ್ಟು ಆತನ ಸಹಾಯದಿಂದ ನಿರ್ಧಾರಗಳನ್ನು ಮಾಡ್ತಾನೆ, ಅವನ ಭವಿಷ್ಯ ಸುಂದರವಾಗಿರ್ತದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂದು.